ಮಂಡ್ಯದ ಡಿಆರ್ ಪೊಲೀಸರು ತಮ್ಮ ಮೇಲೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿ ರಾಜ್ಯಪಾಲರಿಗೆ ದೂರು ಕೊಡುವ ಮೂಲಕ ಸಾಮೂಹಿಕ ವರ್ಗಾವಣೆಗೆ ಆಗ್ರಹಿಸಿದ್ದಾರೆ. ಮಂಡ್ಯ ಡಿಎಆರ್ನ 40 ಮಂದಿ ಪೊಲೀಸ್ ಸಿಬ್ಬಂದಿ ರಾಜ್ಯಪಾಲರಿಗೆ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ, ಗೃಹ ಮಂತ್ರಿಗಳಿಗೆ, ಡಿಜಿಪಿ ಮತ್ತು ದಕ್ಷಿಣ ವಲಯ ಐಜಿಪಿ ಸೇರಿದಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ತಮ್ಮ ಪತ್ರದಲ್ಲಿ ಆರ್ಪಿಐಗಳಾದಂತಹ ಸೋಮಣ್ಣ ಮತ್ತು ಸೋಮಶೇಖರ್ ಪ್ರತಿನಿತ್ಯ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ತಮಗೆ 10,000 ಮುಂಗಡ ನೀಡುವಂತೆ ಮನವಿ ಮಾಡಿದ್ದು, ಆ ಮುಂಗಡ ಹಣವನ್ನ ಸೋಮಣ್ಣ ಮತ್ತು ಸೋಮಶೇಖರ್ಗೆ ನೀಡಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಇವರಿಬ್ಬರು ರಾಜಕೀಯವಾಗಿ ಕೂಡ ಪ್ರಭಾವಶಾಲಿಗಳು ಅಂತ ಹೇಳಿದ್ದು, ಜೊತೆಗೆ ಪ್ರತಿ ತಿಂಗಳು 1,000 ಇಬ್ಬರಿಗೂ ನೀಡಬೇಕಾಗಿದ್ದು ಅದಕ್ಕೂ ನಮಗೆ ಮುಂಗಡ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ಇವರು ರಾಜಕೀಯ ಪ್ರಭಾವ ಇರೋದ್ರಿಂದ ಇವರ ಮೇಲೆ ಎಸ್ಪಿ ಯಾವುದೇ ಕ್ರಮವನ್ನು ಕೈಗೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಅಂತ ಕೂಡ ತಮ್ಮ ದೂರಿನ ಪ್ರತಿಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಯತೀಶ್ ಬಾಬು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪವನ್ನು ಮಾಡಿರುವಂತದ್ದು, ಮಂಡ್ಯದಲ್ಲಿ ಹಿರಿಯ ಅಧಿಕಾರಿಗಳಿಂದ ಕಿರುಕುಳವಾಗ್ತಾ ಇದೆ ಅಂತ, ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗಿ ಪ್ರತಿಮೆ, ಏನಂತ ಹೇಳಿದ್ರೆ, ಏನೀಗ ಒಂದು 40 ಜನ ಒಂದು ಪೊಲೀಸ್ನವರು ಒಂದು ಸಹಿಯನ್ನ ಮಾಡಿದ್ರೆ, ಆ ಸಹಿಯಲ್ಲಿ ಪ್ರಮುಖವಾಗಿ ಹೇಳಿರುವಂತ ಕಾರಣ ಒಂದು ಆರ್ಥಿಕವಾಗಿ ಮತ್ತೆ ಮಾನಸಿಕವಾಗಿ ತುಂಬಾ ಕಿರುಕುಳನ್ನ ಕೊಡ್ತಾ ಇದೆ. ಅಂದ್ರೆ ಇಲ್ಲಿ ಮಂಡ್ಯದ ಡಿಆರ್ ನಲ್ಲಿ ಇರುವಂತಹ ಆರ್ಪಿಐಗಳಾದಂತ ಒಂದು ಸೋಮಣ್ಣ ಮತ್ತೆ ಸೋಮಶೇಖರ್ ಅವರು ಇಬ್ರು ಕೂಡ ಒಂದು ಆರ್ಥಿಕವಾಗಿ ಅಂದ್ರೆ ಮಂತ್ಲಿ ಇಷ್ಟು ಇಂತಿಷ್ಟು ಕೊಡ್ಲೇಬೇಕು ನೀವು ಹಸ್ತನ ಅಂತ ಒಂದು ಇದನ್ನ ಹೇಳ್ತಾರೆ. ಅದ್ರ ಜೊತೆಗೆ ಅಲ್ಲಿ ಇಲಾಖೆಯಲ್ಲಿ ಒಂದು ಡ್ರೈವರ್ ಗಳಾಗಿ ಕೆಲಸವನ್ನು ಮಾಡ್ಬೇಕು ಕೂಡ ಇಂತಿಷ್ಟೇ ಮೊತ್ತವನ್ನ ನೀವು ನಮ್ಗೆ ಕೊಡ್ಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹೇರ್ತಾ ಇರೋ ಇನ್ನೋದ್ರಲ್ಲಿ ಕೂಡ ನಾವು ಒಂದು ಕೆಲಸವನ್ನು ಮಾಡಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ನಾ ಯಾರು ಕೊಡೋದಿಲ್ಲ ಅವ್ರಿಗೆ, ತಿಂಗಳಿಗೆ 3-4 ಡ್ಯೂಟಿಯನ್ನ ಹಾಕೋದು, ಒಂದ್ ವೇಳೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಆಬ್ಸೆಂಟ್ ಅನ್ನ ಹಾಕೋದು ಕೂಡ ಒಂದು ಒಂದು ಕೆಲಸವನ್ನ ಮಾಡ್ತೇವೆ. ನನಗೆ ತುಂಬಾ ಮಾನಸಿಕವಾಗಿ ಕಿರುಕುಳ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಮಂತ್ಲಿಯನ್ನ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಒಂದು ಆರ್ಥಿಕವಾಗಿ ಕೂಡ ಕಿರುಕುಳ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಗೆ ಬೆಂಗಳೂರು ತಪ್ಪು ಮೈಸೂರಿಗೆ ಒಂದು ವರ್ಗಾವಣೆ ಮಾಡ್ಕೊಡಿ ಅಂತ ಒಂದು ಮನವಿಯನ್ನ ರಾಜ್ಯಪಾಲರಿಗೆ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಯತೀಶ್ ಬಾಬು ತಮ್ಮೆಲ್ಲ ಮಾಹಿತಿಗೆ.